ಹಲೋ ಶಾಪರ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಲ್ವಿಯಾ ದ ಶಾಪಿ. ಇವತ್ತು ತುಂಬಾ ಒಂದು ಡಿಫ್ರೆಂಟ್ ಆದ ವಿಡಿಯೋ ಇದು. ಸಿಲ್ಕ್ ಸ್ಯಾರೀಸು ಅದು ಮತ್ತು ಹರಿದೋಗಿರೋ ಸಿಲ್ಕ್ ಸ್ಯಾರೀಸ್ನೆಲ್ಲ ಇಟ್ಕೊಂಡು ಏನು ಮಾಡೋದು ಮನೆಯಲ್ಲಿ ಅಂತ ಯೋಚನೆ ಮಾಡೋರಿಗೆ ತುಂಬಾ ಒಂದು ಯೂಸ್ಫುಲ್ ವಿಡಿಯೋ ಅಂತ ಹೇಳ್ಬೋದು. ನಾನಿವತ್ತು ಡಿ ವಿ ಜಿ ರೋಡಗೆ ಬಂದಿದ್ದೀನಿ. ಡಿ ವಿ ಜಿ ರೋಡಲ್ಲಿ ನಿಮಗೆ ಶ್ರೀ ಕಾಂಚೀಪುರಂ ಓಲ್ಡ್ ರೇಷ್ಮೆ ಸಿಲ್ಕ್ ಸ್ಯಾರಿ ಸೆಂಟರ್ ಬರುತ್ತೆ. ಈ ಶಾಪ್ ಬಂದುಬಿಟ್ಟು ಆಪೋಸಿಟ್ಟು ಬಾಟಾ ಶೋರೂಮ್ ಬರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಇಲ್ಲಿ ಶಿವನ್ ದೇವಸ್ಥಾನ ಕೂಡ ಇದೆ. ಸೊ ಬನ್ನಿ, ಶಾಪ್ ಒಳಗಡೆ ಹೋಗೋಣ, ಡೀಟೇಲ್ಸ್ ತಿಳ್ಕೊಳ್ಳೋಣ, ಯಾವ ಥರ ಸಾರೀಸ್ ಎಲ್ಲ ಕೊಡಬೇಕು, ಕೊಡ್ಬೋದು, ಮತ್ತು ಎಷ್ಟು ನಮಗೆ ರಿಟರ್ನ್ ಸಿಗುತ್ತೆ ಅಂತೆಲ್ಲ ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಸೋ ನನ್ನ ಚಾನಲ್ನ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮರ್ಯಾದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಜನಕ್ಕೆ ಹೋಗಿ ಸೇರುತ್ತೆ. ಸೊ ಹಳೆ ಸಾರಿನ ಇಟ್ಕೊಂಡು ಏನು ಮಾಡೋದು ಅಂತ ಯೋಚನೆ ಮಾಡೋರಿಗೆ ತುಂಬಾ ಒಂದು ಯೂಸ್ಫುಲ್ ವಿಡಿಯೋ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ದು ಗಾಂಧಿ ಬಜಾರ್ ಡಿ ವಿ ಜಿ ರೋಡ್ ಅಲ್ಲಿ ಅಂಗಡಿ ಇದೆ ಮೇಡಮ್. ಓಕೆ, ಏನ್ ಶಾಪ್ ಹೆಸರು? ನಮ್ದು ಕಾಂಜಿಪುರಂ, ಶ್ರೀ ಕಾಂಜಿಪುರಂ ಸಾರಿ ಸೆಂಟರ್. ಓಕೆ, ಹಂಗಂದ್ರೆ ಸಾರೀಸ್ ಎಲ್ಲ ಸೇಲ್ ಮಾಡ್ತೀರಾ? ಇಲ್ಲ ಇಲ್ಲ, ಹಳೆ ಸಾರಿ ತಗೊಂತೀವಿ ಮೇಡಮ್. ಹೌದಾ? ಅದಕ್ಕೆ ಅಲ್ಲಿ ನೋಡಿದೆ, ಆ ಸಾರಿ ಇದೆ ನಿಮ್ ಹಿಂದ್ಗಡೆ, ಬಟ್ ಅದು ಹರಿದೋಗಿದೆ. ಸೊ ಏನ್ ನಡೀತಾ ಇದೆ ಈ ಶಾಪ್ ಅಲ್ಲಿ ಹೇಳಿ. ಈ ಶಾಪ್ ಅಲ್ಲಿ ಎಲ್ಲ ಯಾವ್ದೇ ಕಂಡೀಷನ್ ಆಗ್ಲಿ ಒಂದ್ ಸಾರಿಗೆ 5,000 10,000 ಕ್ಯಾಶ್ ಕೊಡ್ತೀವಿ. ಎನಿ ಕಂಡೀಷನ್, ಸ್ಪಾಟ್ ಕ್ಯಾಶ್ ಮೇಡಮ್. ನಮ್ಮಲ್ಲಿ ಒಬ್ಬೊಬ್ರು ಬರ್ತಾರೆ, 10,000 20,000 ಕೂಡ ತಗೊಂಡೋಗ್ತಾರೆ, 1,00,000 ಕೂಡ ತಗೊಂಡೋಗ್ತಾರೆ. ಹೆಂಗ್ ಸರ್ ಅದು, ಹೆಂಗ್ ಸಾಧ್ಯ? ಹಳೆ ಸಾರಿ ಸೊಸೈಟಿಯಿಂದ ತಗೊಳ್ಳೋದ್ರಿಂದ ಫುಲ್ ರೇಟ್ ಕೊಡ್ತೀವಿ ಮೇಡಮ್. ಓಕೆ, ಏನೆಲ್ಲ ಸಾರಿ ತಗೋತೀರಾ? ಪ್ಯೂರ್ ಜರಿ, ಕಾಂಜಿಪುರಂ, ಬನಾರಸ್, ಮೈಸಿಲ್ಕ್, ಬಿನ್ನಿ, ಈ ತರ ನಿಮ್ಗೆ ಬಾರ್ಡರ್ಸ್ ಅಲ್ಲಿ ಜರಿನಲ್ಲಿ ಮೆಟಲ್ ಎಲ್ಲ ಇರುತ್ತೆ ಅಲ್ವಾ, ಆ ತರ ಸಾರೀಸ್ ನ ನೀವು ತಗೊಳ್ಳೋದು. ಪ್ಯೂರ್ ಜರಿ ಇದ್ರೆ ಒಂದ್ ಸಾರಿಗೆ 20,000 30,000 ಕೂಡ ಬರುತ್ತೆ. ಓ ಸೂಪರ್. 20-30 ವರ್ಷ ಸರ್ವಿಸ್ ಇದೆ ಮೇಡಮ್. ನಮ್ ಸೊಸೈಟಿಯಿಂದ ಬಂದಿರೋರು. ಓಕೆ, ಯಾವ್ದೇ ಸಾರಿಗಳು ನೋಡ್ ತಕ್ಷಣ ನಾವ್ ಹೇಳ್ತೀವಿ, ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೂಪರ್ ಸರ್. ನಮ್ದು ಯಾವತ್ತು ರೇಟ್ ಕಮ್ಮಿ ಮಾತ್ರ ಇರಲ್ಲ, ಯಾಕಂದ್ರೆ ಒಂದ್ ಸಾರಿಗೆ ಮಿನಿಮಮ್ 1,000 ಇಂದ ನಿಮ್ಗೆ 1,00,000 ತಂಗ ಕೊಡ್ತೀವಿ. ಈ ಶಾಪ್ ಲೊಕೇಟ್ ಮಾಡೋದು ತುಂಬಾನೇ ಈಸಿ. ಡಿ ವಿ ಜಿ ಮೇನ್ ರೋಡ್ ಅಲ್ಲೇ ಬರುತ್ತೆ, ನಿಮ್ಗೆ ಶಿವನ್ ದೇವಸ್ಥಾನ ಎದುರುಗಡೆನೆ ಬರುತ್ತೆ ಈ ಶಾಪ್. ಚೆಕ್ ಮಾಡ್ಬಿಟ್ಟು ನೋಡ್ತೀವಿ ಸರ್, ಜರಿ ಉಚ್ಚಿ ನೋಡ್ತೀವಿ. ಈ ತರ ವೈಟ್ ಬಂದ್ರೆ ನಿಮಗೆ ಒಳ್ಳೆ ರೇಟ್ ಬರುತ್ತೆ. ಮೈಸೂರು ಎಲ್ಲ ತಗೊಂತೀವಿ. ಬಿನ್ನಿ, ಬನಾರಸ್, ಇವರು ತಂದಿರೋದೆಲ್ಲ ಪ್ಯೂರ್ ಇದೆ ಮೇಡಮ್. ವೈಟ್ ಕಲರ್ ಚೇಂಜ್ ಆಗ್ತಾ ಇದೆ. ಅದೇ ಪ್ಯೂರ್ ಮೇಡಮ್. 20-30 ವರ್ಷ ಹಳೆ ಸಾರಿಗಳು ಹೆಂಗ ಹರಿದು ಹೋಗಿರೋ ಪರವಾಗಿಲ್ಲ ಮೇಡಮ್, ಸ್ಪಾಟ್ ಕ್ಯಾಶ್ ಕೊಡ್ತೀವಿ. ಸೂಪರ್ ಸರ್. ಅವ್ರಿಗೆ ಜರಿ ಎಷ್ಟಿದೆ ನೋಡ್ತೀವಿ ಮೇಡಮ್, ನಮ್ದು ಸೊಸೈಟಿ ಅವರಿಂದ ಅವೆಲ್ಲ ಚೆಕ್ ಮಾಡ್ಬಿಟ್ಟು ಕರೆಕ್ಟ್ ರೇಟ್ ಅಮೌಂಟ್ ಕೊಡ್ತೀವಿ ಮೇಡಮ್. ಇವರ ತಂದಿರೋ 4 ಸಾರಿಗೆ ಒಂದು 26,000 ರೂಪಾಯಿ ಕ್ಯಾಶ್ ಬರ್ತಾ ಇದೆ ಮೇಡಮ್. ಓ ಮೈ ಗಾಡ್, ರಿಯಲಿ? ನಿಜವಾಗ್ಲೂ? ನಿಜವಾಗ್ಲೂ ಮೇಡಮ್. ಓಕೆ, ರೇಟ್ ಯಾರು ಬೆಂಗಳೂರಲ್ಲಿ ಕೊಡಲ್ಲ ಮೇಡಮ್. ಇದು ಇನ್ನೊಂದು ಸಾರಿ ತೋರಿಸಿದ್ದಾರೆ, ಅದು ಕೆಂಪು ಬರ್ತಾ ಇದೆ, ಕೆಂಪು ಅಂದ್ರೆ ತಾಮ್ರ ಮೇಡಮ್. ಇದ್ರಲ್ಲೂ ಕಲರ್ ಚೇಂಜಸ್ ಇದೆ ಅಲ್ವಾ? ಹೌದಮ್ಮ, ಈ ಮೆಟ್ರಲ್ಲಿ ಕಾಪರ್ ಇದ್ರೆ ನಿಮಗೆ ಒಂದು ಸಾರಿಗೆ 200-300-500 ಅದು ಕೂಡ ತಗೊಂತೀವಿ. ಜರಿ ಎಷ್ಟು ಬರ್ತದೆ ನೋಡ್ತೀವಿ, ಜರಿಗೆ ಅಮೌಂಟ್ ಕೊಡ್ತೀವಿ. ಓಕೆ, ಸೊ ಇವಾಗ ಇದನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿ ಹೆಂಗ್ ಕೊಡ್ತೀರಾ? ನಾವು ಜರಿ ಎಷ್ಟಿದೆ ನೋಡ್ತೀವಿ ಮೇಡಮ್. ನಾವು ಜರಿ ಹಾಕೋರು, ನಾವು ಸೊಸೈಟಿ ಅವರು, ಅವ್ರಿಗೆ ಒಂದು 26,000 ರೂಪಾಯಿ ಕ್ಯಾಶ್, 27,000 ಕ್ಯಾಶ್ ಬರ್ತಾ ಇದೆ. ಓಕೆ ಸೂಪರ್, ನೋಡಿ ಅವ್ರು ಕೊಡ್ತಾ ಇದಾರೆ ಕ್ಯಾಶ್ ಕೂಡ. ಸೊ ನಮ್ಮ ಹತ್ರ ಏನಾದ್ರು ಹಳೆ ಸಾರಿ ಈ ತರ ಇದ್ರೆ ಖಂಡಿತ ಈ ಶಾಪ್ ತನ್ನಿ. ಇಲ್ಲಿ ನೋಡಿ, ಈ ತರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ಈ ಶಾಪ್ ತನ್ನಿ. ಓಕೆ, ಸೊ ಹಳೆ ಸಾರಿಯಿಂದಾನೇ ನೀವು ಇಷ್ಟು ಸಂಪಾದನೆ ಮಾಡಬಹುದಾದ್ರೆ ವೈ ನಾಟ್? ಇಲ್ಲಿ ನೋಡಿ, ನಿಜವಾಗ್ಲೂ ನಮ್ ಕಣ್ಣು ಎದುರುಗಡೆನೆ ನಡೀತಾ ಇದೆ. ಈ ಜನರಿಗೆ ಸೌಕರ್ಯಕ್ಕೋಸ್ಕರ ಬೆಂಗಳೂರಲ್ಲಿ ಮಾಡಿರೋದು. ನಮ್ ಸೊಸೈಟಿ ಡೈರೆಕ್ಟ್ ತಗೊಳ್ಳೋದಿಂದ ತುಂಬಾ ಅಮೌಂಟ್ ಬರ್ತದೆ, ಯಾವತ್ತೂ ನಿಮಗೆ ಮೋಸ ಆಗಲ್ಲ. ಓಕೆ, ಫುಲ್ ಕ್ಯಾಶ್ ಬಂದ್ಬಿಡ್ತದೆ, ಧೈರ್ಯವಾಗಿ ಬನ್ನಿ, ಫುಲ್ ಅಮೌಂಟ್ ಕೊಡ್ತೀವಿ. ಸೂಪರ್ ಸರ್, ನಿಜವಾಗಿ ಗ್ಯಾರಂಟಿ ಕೊಡ್ತೀವಿ. ಓಕೆ ಸರ್, ನಮ್ ಕಣ್ಣು ಎದುರುಗಡೆನೆ ಇದು ನಡೀತಾ ಇದೆ. 27,000 ಕ್ಯಾಶ್ ಇದೆ. ಓಕೆ ಓಕೆ, ಥ್ಯಾಂಕ್ಸ್ ಸರ್. ಸೂಪರ್, 27,000 ಕ್ಯಾಶ್ ತಗೊಂಡಿದ್ದಾರೆ. ಓಕೆ, ನಿಮ್ ಖುಷಿ ಆಯ್ತಾ ನಿಮ್ದು ಹಳೆ ಸಾರಿ ತಂದು? ನೀವು, ನಾವು ತುಂಬಾ ವರ್ಷಗಳಿಂದ ಯೂಸ್ ಮಾಡ್ದಾವೆ ಇಟ್ಟಿದ್ರು ನಮ್ಮ ಅಮ್ಮ, ಅದರಿಂದ ಇಲ್ಲಿ ತಗೊಂಡ್ ಕೊಟ್ಟಿರಿಂದ ನನಗೆ ತುಂಬಾನೇ ದುಡ್ಡು ಬಂದಿದೆ. ಅವಾಗ ತಗೊಂಡಿದ್ದು ಇದು ಕೂಡ ನಮ್ಗೆ ರೇಟ್ ಕೂಡ ಕಡಿಮೆ ಇತ್ತು, ಇವಾಗ ತುಂಬಾನೇ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ ಅಲ್ವಾ? ಅವಾಗ ಪರ್ಚೇಸ್ ಮಾಡಿದಾಗ ಅದಕ್ಕೆ ಅಷ್ಟು ಕೊಟ್ಟಿದ್ರೆ ಇವಾಗ ಇರೋ ವ್ಯಾಲ್ಯೂ ತುಂಬಾ ಜಾಸ್ತಿ ಇರೋದ್ರಿಂದ ನನಗೆ ಅದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ. ತುಂಬಾ ಖುಷಿ ಆಯ್ತು, ಜಾಸ್ತಿನೇ ಸಿಕ್ಕಿದೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಶಾಪ್ ಬಗ್ಗೆ? ಈ ಪಾಂಪ್ಲೆಂಟ್ ಇಂದಾನೇ ಗೊತ್ತಾಗಿತ್ತು ನನಗೆ. ಓಕೆ, ಈ ತರ ಅಡ್ವರ್ಟೈಸ್ಮೆಂಟ್. ಈ ಪಾಂಪ್ಲೆಂಟ್ ನೋಡಿನೇ ನಾನು ಬಂದಿದ್ದು ಇಲ್ಲಿ.
ಇದೆಲ್ಲ ಡೀಟೇಲ್ಸ್ ಇರೋದ್ರಿಂದ ನೋಡಿ ನಮ್ಮ ಹತ್ರ ಇರೋದನ್ನ ತಗೊಂಡು ಬಂದೆ. ಓಕೆ ಸೂಪರ್, ನಿಮ್ಗೆ ತುಂಬಾ ಯೂಸ್ಫುಲ್ ಆಯ್ತು ಅಲ್ವಾ, ಅಲ್ಲೇ ನಾವು ಕೊಟ್ಬಿಟ್ಟು ಕಾಸ್ ಮಾಡಿದೀರಾ. ಓಕೆ ಮೇಡಮ್, ಒಳ್ಳೆ ಅಮೌಂಟ್ ಕೊಡ್ತೀವಿ. ನಮ್ದು ಗಾಂಧಿ ಬಜಾರ್ ಅಂಗಡಿ ಇರೋದು, ಶಿವನ್ ದೇವಸ್ಥಾನ ಎದುರುಗಡೆ. ಸಾರಿಗಳಿದ್ರೆ ಒಂದ್ ಸಾರಿಗೆ ನಿಮ್ಗೆ ಒಂದು 7,000-8,000 ಬರುತ್ತೆ ಒಂದ್ ಸಾರಿಗೆ. ಬಾರ್ಡರ್ ಬಲ್ಲು ಎಲ್ಲ ನೋಡ್ತೀವಿ ಮೇಡಮ್. ಓಕೆ, ನಮ್ಗೆ ಏನಿದ್ರೆ ಜರಿ ಫುಲ್ ವ್ಯಾಲ್ಯೂಷನ್ ಕೊಡ್ತೀವಿ ಮೇಡಮ್. ವೆಯ್ಟ್ ನಾವು ನೋಡ್ತೀವಿ, ಬ್ರೊಕೆಟ್ ಸಾರಿಗೆಲ್ಲ ವೆಯ್ಟ್ ಮಾಡ್ತೀವಿ ಮೇಡಮ್. ಜರಿ ನಾವು ನೋಡ್ತೀವಿ, ಆ ಜರಿಗೆ ಈ ತರ ಸಾರಿಗೆಲ್ಲ 2,000-3,000-5,000 ಆತರ ಜರಿ ನೋಡ್ಬಿಟ್ಟು ಕೊಟ್ಬಿಡ್ತೀವಿ ಮೇಡಮ್. ನಮ್ದಲ್ಲಿ ಮೋಸ ಆಗಲ್ಲ, ನಮ್ ಸೊಸೈಟಿ ಅವರು ಏನೇ ಸಾರಿ ಕಟ್ ಪೀಸಸ್ ಇದ್ರೆ ತಗೊಂತೀವಿ. ಹಂಗೂ ತಗೋತೀರಾ? ಜರಿ ಇದ್ರೆ ಸಾಕು ನಿಮ್ಗೆ, ಸಾರಿನೇ ಬೇಕಾಗಿಲ್ಲ, ಬರೀ ಬಾರ್ಡರ್ ಇದ್ರೆ ಕೂಡ ತಗೊಂತೀವಿ. ಎನಿ ಕಂಡೀಷನ್. ತುಂಬಾ ಒಳ್ಳೇದಾಯ್ತು, ತುಂಬಾ ಜನಕ್ಕೆ ಇದು ಯೂಸ್ ಆಗುತ್ತೆ. ಬಿಕಾಸ್ ಎಷ್ಟು ಜನ ನಮ್ಮಲ್ಲಿ ಈ ತರ ಸಿಲ್ಕ್ ಸಾರೀಸ್ ನ ಹಿಂಗ್ ನೋಡಿ ಹರಿದು ಹೋಗಿರುತ್ತೆ, ಹಾಗೆ ಇಟ್ಕೊಂಡು ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ ಅಲ್ವಾ ನಮ್ಗೆ. ಸೊ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು, ವೆಲ್ಕಮ್.